ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಜೈನ ಧರ್ಮದ ಕುರಿತು ನೋಡೋಣ. ಮೊದಲನೇ ಪ್ರಶ್ನೆ, ಜೈನ ಧರ್ಮದ ಸ್ಥಾಪಕನೆಂದು ಯಾರನ್ನು ಕರೆಯುತ್ತಾರೆ? ಉತ್ತರ, ವರ್ಧಮಾನ ಮಹಾವೀರ. ಎರಡನೇ ಪ್ರಶ್ನೆ, ಮಹಾವೀರನು ಎಲ್ಲಿ ಮತ್ತು ಯಾವಾಗ ಜನಿಸಿದನು? ಉತ್ತರ, ಕ್ರಿಸ್ತಪೂರ್ವ 599 ವೈಶಾಲಿ ರಾಜ್ಯದ ಕುಂಡಲಿ ವನದಲ್ಲಿ ಜನಿಸಿದನು. ಮೂರನೇ ಪ್ರಶ್ನೆ, ವರ್ಧಮಾನ ಮಹಾವೀರನ ತಂದೆ ತಾಯಿಗಳು ಯಾರು? ಉತ್ತರ, ತಂದೆ ಸಿದ್ಧಾರ್ಥ ಮತ್ತು ತಾಯಿ ತ್ರಿಶಲಾದೇವಿ. ನಾಲ್ಕನೇ ಪ್ರಶ್ನೆ, ಮಹಾವೀರನ ಪತ್ನಿ ಹೆಸರು ಏನಾಗಿತ್ತು? ಉತ್ತರ, ಯಶೋಧ. ಐದನೇ ಪ್ರಶ್ನೆ, ಮಹಾವೀರನಿಗೆ ಜ್ಞಾನೋದಯವಾದ ಸ್ಥಳ ಯಾವುದು? ಉತ್ತರ, ಜುಂಬಿಕಾ ಗ್ರಾಮದ ರುಜುಪಾಲಿಕೆ ನದಿಯ ದಡದಲ್ಲಿ 12 ವರ್ಷಗಳ ತಪಸ್ಸಿನ ನಂತರ 43 ವಯಸ್ಸಿನಲ್ಲಿ ಜ್ಞಾನೋದಯವಾಯಿತು. ಆರನೇ ಪ್ರಶ್ನೆ, ಮಹಾವೀರನು ಎಲ್ಲಿ ನಿರ್ವಾಣ ಹೊಂದಿದನು? ಉತ್ತರ, ಕ್ರಿಸ್ತಪೂರ್ವ 527 ತನ್ನ 72 ವಯಸ್ಸಿನಲ್ಲಿ ರಾಜಗ್ರಹದ ಪಾವ ಎಂಬಲ್ಲಿ ನಿರ್ವಾಣ ಹೊಂದಿದನು. ಏಳನೇ ಪ್ರಶ್ನೆ, ಜೈನ ಧರ್ಮದ 5 ತತ್ವಗಳು ಯಾವುವು? ಉತ್ತರ, ಅಹಿಂಸೆ, ಸತ್ಯ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಮೊದಲಿನ 4 ತತ್ವಗಳನ್ನು ಪಾರ್ಶ್ವನಾಥ ಹೇಳಿದ್ದಾನೆ ಮತ್ತು ಬ್ರಹ್ಮಚರ್ಯವನ್ನು ಮಹಾವೀರನು ಹೇಳಿದ್ದಾನೆ. ಎಂಟನೇ ಪ್ರಶ್ನೆ, ಜೈನ ಧರ್ಮದ 3 ಯಾವುವು? ಉತ್ತರ, ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ಒಂಬತ್ತನೇ ಪ್ರಶ್ನೆ, ಜೈನ ಧರ್ಮದ ಮೊದಲ ತೀರ್ಥಂಕರು ಯಾರು? ಉತ್ತರ, ಆದಿನಾಥ ಅಥವಾ ಋಷಭನಾಥ. ಹತ್ತನೇ ಪ್ರಶ್ನೆ, ಜೈನ ಧರ್ಮದ ನೈಜ ಸ್ಥಾಪಕನೆಂದು ಯಾರನ್ನು ಕರೆಯುತ್ತಾರೆ? ಉತ್ತರ, 23 ತೀರ್ಥಂಕರಾದ ಪಾರ್ಶ್ವನಾಥನನ್ನು ನೈಜ ಸ್ಥಾಪಕನೆಂದು ಕರೆಯುತ್ತಾರೆ. 11ನೇ ಪ್ರಶ್ನೆ, ಜೈನ ಧರ್ಮದ 24 ತೀರ್ಥಂಕರ ಯಾರು? ಉತ್ತರ, ವರ್ಧಮಾನ ಮಹಾವೀರ. 12ನೇ ಪ್ರಶ್ನೆ, ಜೈನ ಧರ್ಮದಲ್ಲಿ ಒಟ್ಟು ಎಷ್ಟು ಸಭೆಗಳನ್ನು ನಡೆಸಲಾಯಿತು? ಉತ್ತರ, 2. 13ನೇ ಪ್ರಶ್ನೆ, ಜೈನ ಧರ್ಮದ ಮೊದಲ ಸಭೆ ಎಲ್ಲಿ ಮತ್ತು ಯಾವಾಗ ನಡೆಯಿತು ಮತ್ತು ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ಉತ್ತರ, ಕ್ರಿಸ್ತಪೂರ್ವ 300 ಪಾಟಲಿಪುತ್ರದಲ್ಲಿ ನಡೆಯಿತು ಮತ್ತು ಇದರ ಅಧ್ಯಕ್ಷತೆಯನ್ನು ಸ್ಥೂಲಭದ್ರನು ವಹಿಸಿಕೊಂಡಿದ್ದನು. ಈ ಸಭೆಯಲ್ಲಿ ಜೈನ ಧರ್ಮಕ್ಕೆ ಸಂಬಂಧಿಸಿದ ದ್ವಾದಶಗಳ ರಚನೆಯಾದವು. 14ನೇ ಪ್ರಶ್ನೆ, ಜೈನ ಧರ್ಮದ 2ನೇ ಸಭೆ ಎಲ್ಲಿ ಮತ್ತು ಯಾವಾಗ ನಡೆಯಿತು ಮತ್ತು ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ದರು? ಉತ್ತರ, ಗುಜರಾತಿನ ವಲ್ಲಭೆಯಲ್ಲಿ ಕ್ರಿಸ್ತಶಕ 512 ನಡೆಯಿತು. ಇದರ ಅಧ್ಯಕ್ಷತೆಯನ್ನು ದೇವರ್ಷಿ ಕಶವರ್ಮನ್ ವಹಿಸಿಕೊಂಡಿದ್ದನು. ಈ ಸಭೆಯಲ್ಲಿ 12 ಅಂಗ ಮತ್ತು 12 ಉಪಾಂಗಗಳ ರಚನೆಯಾದವು. 15ನೇ ಪ್ರಶ್ನೆ, ಜೈನ ಧರ್ಮದ 2 ಪಂಗಡಗಳು ಯಾವುವು? 1, ಶ್ವೇತಾಂಬರ. 2, ದಿಗಂಬರ. ಶ್ವೇತಾಂಬರರು ಪಾರ್ಶ್ವನಾಥನ ಅನುಯಾಯಿಗಳಾಗಿದ್ದರು ಮತ್ತು ದಿಗಂಬರರು ಮಹಾವೀರನ ಅನುಯಾಯಿಗಳಾಗಿದ್ದರು. 16ನೇ ಪ್ರಶ್ನೆ, ಮಹಾವೀರನ 11 ಜನ ಶಿಷ್ಯರನ್ನು ಏನೆಂದು ಕರೆಯಲಾಗುತ್ತಿತ್ತು? ಉತ್ತರ, ಗಾಂಧಾರರು. 17ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಜೈನ ಧರ್ಮ ಹರಡಲು ಕಾರಣೀಕರ್ತರಾದವರು ಯಾರು? ಉತ್ತರ, ಭದ್ರಬಾಹು ಮತ್ತು ಚಂದ್ರಗುಪ್ತ ಮೌರ್ಯ. 18ನೇ ಪ್ರಶ್ನೆ, ಕನ್ನಡಕ್ಕೆ ಕೊಡುಗೆ ನೀಡಿದ ಪಂಪ, ರನ್ನ, ಪೊನ್ನ, ಜನ್ನ, ಜೀನಸೇನ, ಗುಣಭದ್ರ ಮುಂತಾದವರು ಯಾವ ಧರ್ಮಕ್ಕೆ ಸೇರಿದ್ದರು? ಉತ್ತರ, ಜೈನ ಧರ್ಮ. 19ನೇ ಪ್ರಶ್ನೆ, ಜೈನ ಸಾಹಿತ್ಯ ಯಾವ ಭಾಷೆಯಲ್ಲಿದೆ? ಉತ್ತರ, ಅರ್ಧಮಾಗಧಿ. 20ನೇ ಪ್ರಶ್ನೆ, ಜೈನ ಧರ್ಮದ ಚಿಹ್ನೆ ಯಾವುದು? ಉತ್ತರ, ಅಭಯಹಸ್ತ. 21ನೇ ಪ್ರಶ್ನೆ, ಮಹಾವೀರನ ಮಗಳ ಹೆಸರು ಏನಾಗಿತ್ತು? ಉತ್ತರ, ಪ್ರಿಯದರ್ಶಿನಿ.
22ನೇ ಪ್ರಶ್ನೆ, ಜೈನ ಧರ್ಮದ ಪೂಜಾ ಸ್ಥಳಕ್ಕೆ ಏನೆಂದು ಕರೆಯುತ್ತಿದ್ದರು? ಉತ್ತರ, ಬಸದಿ. 23ನೇ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಜೈನ ಧರ್ಮ ಪ್ರಚಾರ ಮಾಡಿದವನು ಯಾರು? ಉತ್ತರ, ಭದ್ರಬಾಹು. 24ನೇ ಪ್ರಶ್ನೆ, ಜೈನ ಧರ್ಮಕ್ಕೆ ಸಂಬಂಧಿಸಿದ ಪಂಟಾನ ದೇವಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಉತ್ತರ, ಗುಜರಾತಿನ ಭಾವನಗರದಲ್ಲಿ ಕಂಡುಬರುತ್ತವೆ. 25ನೇ ಪ್ರಶ್ನೆ, ಜೈನ ಧರ್ಮಕ್ಕೆ ಸಂಬಂಧಿಸಿದ ದಿಲ್ವಾರ್ ಜೈನ ದೇವಾಲಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಉತ್ತರ, ರಾಜಸ್ಥಾನದ ಮೌಂಟ್ ಅಬು ಬೆಟ್ಟದಲ್ಲಿ. 26ನೇ ಪ್ರಶ್ನೆ, ಮಧ್ಯಪ್ರದೇಶದಲ್ಲಿ ಕಂಡುಬರುವ ಖಜುರಾಹೋ ಜೈನ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಉತ್ತರ, ಚಂದೇಲರ ಯಶೋವರ್ಮನ್ ಅರಸ. 27ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಜೈನರ 1000 ಕಂಬಗಳ ದೇವಾಲಯ ಎಲ್ಲಿ ಕಂಡುಬರುತ್ತದೆ? ಉತ್ತರ, ಮೂಡಬಿದಿರಿ. 28ನೇ ಪ್ರಶ್ನೆ, ಕರ್ನಾಟಕದ ಜೈನರ ಕಾಶಿ ಎಂದು ಯಾವ ಸ್ಥಳಕ್ಕೆ ಕರೆಯುತ್ತೇವೆ? ಉತ್ತರ, ಮೂಡಬಿದಿರಿ. 29ನೇ ಪ್ರಶ್ನೆ, ಶ್ರವಣ ಬೆಳಗೋಳದಲ್ಲಿನ ಗೊಮ್ಮಟೇಶ್ವರನ ಎತ್ತರ ಎಷ್ಟು ಮತ್ತು ಅದನ್ನು ನಿರ್ಮಿಸಿದವರು ಯಾರು? ಉತ್ತರ, 58 ಅಡಿ ಎತ್ತರ. ಇದನ್ನು ನಿರ್ಮಿಸಿದವರು 4ನೇ ರಾಜಮಲ್ಲನ ಮಂತ್ರಿ ಚಾವುಂಡರಾಯನು ಅರಿಷ್ಟನೇಮಿ ನಾಯಕತ್ವದಲ್ಲಿ ನಿರ್ಮಾಣ ಮಾಡಿದನು. ಈ ಗೊಮ್ಮಟೇಶ್ವರ ವಿಗ್ರಹವು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಚಂದ್ರಗಿರಿ ಬೆಟ್ಟದ ಮೇಲಿದೆ. ಧನ್ಯವಾದಗಳು ಸ್ನೇಹಿತರೆ.